ಸಂವಿಧಾನದ ಆಶಯವನ್ನು ಎತ್ತಿಹಿಡಿಯುವುದು ನಮ್ಮ ಮೊದಲ ಕರ್ತವ್ಯವಾಗಬೇಕು. ಜಾತ್ಯತೀತತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಗೌರವಿಸಬೇಕು. ಸಂವಿಧಾನದ ಆಶಯ ಸತ್ಯವಾದರೆ ಅಂದೇ ಗಾಂಧೀಜಿ ಹೇಳಿದ ರಾಮರಾಜ್ಯ ಎಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಪ್ರಜಾಪ್ರಭುತ್ವದ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದರು. ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ 75ನೇ ಪ್ರಜಾಪ್ರಭುತ್ವ ದಿನದ ಧ್ವಜಾರೋಹಣ ಮಾಡಿದ ಅವರು, ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ಪ್ರತೀಕ, ನಾರಾಯಣ ಗುರುಗಳು ಅಲ್ಲಮ್ಮ ಪ್ರಭು ಕುವೆಂಪುರವರ ವಿಶ್ವ ಮಾನವ ತತ್ವದ ಅಗತ್ಯ ಈಗ ನಮಗೆಲ್ಲ ಇದೆ ಎಂದರು. ನಗರ ಶಾಸ್ತ್ರ ಮೇಸ್ತ್ರ ಪೊಲೀಸರು ಸಂತೋಷ್ ಕೆ ಪ್ಲಟೂನ್ ಕಮಾಂಡರ್ ಇವರಿಂದ ಗೌರವದ ವಂದನೆ. ಪ್ರದೀಪ್ ಟಿಆರ್ ನೇತೃತ್ವದ ಮಂಗಳೂರು ನಗರ ನಾಗರಿಕ ಪೊಲೀಸರ ತಂಡದಿಂದ ಗೌರವದ ವಂದನೆ. ಇದೀಗ ಕೆಎಸ್ಆರ್ಪಿ ಮತ್ತು ಡಿಆರ್ ವಿಭಾಗದ ವಾದ್ಯ ವೃಂದಗಳ ಮುಂಚೂಣಿಯಲ್ಲಿರುವ ತಂಡದ ನಾಯಕ ಪ್ರಕಾಶ್, ಸಹಾಯಕ ಮೀಸಲು ನಿರೀಕ್ಷಕರು ಹಾಗೂ ಸ್ಟಿಕ್ ಮೇಜರ್ ಅಭಿನಂದನೆ ಇವರಿಂದ ಗೌರವ ವಂದನೆ. ಸಂಚಿ ಶ್ರೀಮತಿ ಪ್ರತಿಭಾ ಪೊಲೀಸ್ ಉಪನಿರೀಕ್ಷಕರು ಇವರಿಂದ ಗೌರವದ ವಂದನೆ. ಮುಂದಿನ ತಂಡ ಕರ್ನಾಟಕದ ಜಾಬಕಾರಿ ಇಲಾಖೆ ಮಂಗಳೂರು, ಇದರ ತಂಡದ ಪ್ರೋಟೋಕಾಲ್ ಸತೀಶ್ ನಾಯ್ಕ ಇವರಿಂದ ಗೌರವದ ವಂದನೆ. ನಾಯಕತ್ವದ ಎನ್ಸಿಸಿ ಆರ್ಮಿ ಸೀನಿಯರ್ ತಂಡ, ಕುಮಾರಿ ಲಘುವಿ ಇವರ ನೇತೃತ್ವದ ಆರ್ಎಸ್ಪಿ ಬಾಲಕಿಯರ ತಂಡ, ಕುಮಾರ ಮೊಹಮ್ಮದ್ ನಿಹಾಲ್ ಇವರ ನೇತೃತ್ವದ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ತಂಡ, ಶ್ರೀ ವ್ಯಾಸ ಮಹರ್ಷಿ ವಿದ್ಯಾಪೀಠ ಮುಲ್ಕಿ ಇಲ್ಲಿನ ಮಾಸ್ಟರ್ ವಿಖ್ಯಾತ್ ಅವರ ನೇತೃತ್ವದ ಸ್ಕೌಟ್ಸ್ ಬಾಲಕರ ತಂಡ, ಇದೇ ಶಾಲೆಯ ಕುಮಾರಿ ಸ್ಫೂರ್ತಿ ಅವರ ನೇತೃತ್ವದ ಗೈಡ್ಸ್ ಬಾಲಕಿಯರ ತಂಡ, ಮುಲ್ಲಕಾಡು ವಿದ್ಯಾರ್ಥಿಗಳಿಂದ ಒಪ್ಪಿರುವ ಕುಮಾರಿ ಅಕ್ಕ ಮಹಾದೇವಿ ಇವರ ನೇತೃತ್ವದ ಭಾರತ ಸೇವಾದಳ ತಂಡ, ಹೀಗೆ ಒಟ್ಟು 7 ವಿದ್ಯಾರ್ಥಿ ತಂಡಗಳು ಸಮಾವೇಶಗೊಂಡಿದ್ದು ಗೌರವಾನ್ವಿತ ಅತಿಥಿಯವರಿಗೆ ವಿದ್ಯಾರ್ಥಿಗಳು ಗೌರವ ರಕ್ಷೆಯನ್ನು ಸಲ್ಲಿಸಿದ್ದಾರೆ. ಪದಲ್ಲಿ ನಾಗರಿಕರ ತುರ್ತು ನೆರವಿಗೆ ಒದಗಿ ಬರುವ ಭಾರತೀಯ ಸೇನೆಯ ದೃಢತೆ ಮತ್ತು ಕ್ಷಮತೆಗಳನ್ನು ನೆನಪಿಸಿ ನಮ್ಮನ್ನು ರೋಮಾಂಚಗೊಳಿಸುವಂತೆ ಪದೋಷ್ಕೆ ಮೀಸಲು ಉಪನಿರೀಕ್ಷಕರು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಮುಂದೆ ಹಾದು ಬರಲಿರುವ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಕ್ಷಿಣ ಕನ್ನಡ. ಮಂಗಳೂರು ನಗರ ಮಹಿಳಾ ಪೊಲೀಸರ ತಂಡದ ನಾಯಕಿ ಶ್ರೀಮತಿ ಪ್ರತಿಭಾ, ಪೊಲೀಸ್ ಉಪನಿರೀಕ್ಷಕರು ಮಂಗಳೂರು ಪೂರ್ವ ಇವರು ತಂಡದ ಮುಂಚೂಣಿಯಲ್ಲಿ, ತುರ್ತು ಸೇವೆಗಳ ತಂಡ ಮುಂಚೂಣಿಯಲ್ಲಿ ಕೆವಿ ಗೌಡ, ರಮೇಶ್ ನೇತೃತ್ವದ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ದಳ ನಮ್ಮ ಮುಂದೆ ಹಾದು ಬರ್ತಾ ಇದೆ. ಇದೇ ಸಂಸ್ಥೆಯ ಅಂದರೆ ಸಂತ ತೆರೇಸಾ ಶಾಲೆ ಬೆಂದರುವೆ, ಇದರ ಆರ್ಎಸ್ಪಿ ಬಾಲಕರ ತಂಡ ನಮ್ಮ ಮುಂದೆ ಹಾದು ಬರ್ತಾ ಇದೆ. ಮಾಸ್ಟರ್ ಪದವಾ ಕಾಲೇಜಿನ ವಿದ್ಯಾರ್ಥಿ ಹರ್ಷನ್, ದಲಿತ ಶಾಲೆ ಹಾಗೂ ಪ್ರೌಢಶಾಲೆ ಮುಲ್ಲಕಾಡು ಇದರ ತಂಡದ ನಾಯಕಿ ಕುಮಾರಿ ಅಕ್ಕ ಮಹಾದೇವಿ. ವರ್ಣಮಯ ನಿರಸಿನೊಂದಿಗೆ ಈಗ ನಮ್ಮ ಮುಂದೆ ಹಾದು ಬರುತ್ತಿರುವ ತಂಡ ಪೊಲೀಸ್ ವಾದ್ಯ ಬೃಂದದ್ದು. ಕೈಯಲ್ಲಿರುವ ಸಾಲೋಕೃತ ತಂಡವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ವೇದವ್ಯಾಸ್ ಕಾಮತ್, ಹರೀಶ್ ಕುಮಾರ್, ಮಂಜುನಾಥ್ ಭಂಡಾರಿ, ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಜಿಲ್ಲಾಧಿಕಾರಿ ಮುಲೈ ಮುಖಿಲನ್, ಪೊಲೀಸ್ ಪಶ್ಚಿಮ ವಲಯ ಮಹಾನಿರೀಕ್ಷಕ ಅಮಿತ್ ಸಿಂಗ್, ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯನ್, ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.